ಇನ್ನು ಬೆಂಗಳೂರಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆಗೂ ಮುನ್ನ ಸಿಎಂ ಜೊತೆ ಈಗಾಗಲೇ ಸಕ್ಕರೆ ಕಾರ್ಖಾನೆ ಮಾಲೀಕರು ತಾವು ಸಭೆಯನ್ನ ಮಾಡಿಕೊಂಡಿದ್ದಾರೆ. ಸಕ್ಕರೆ ಕಾರ್ಖಾನೆ ಮಾಲೀಕರಿಂದ ಪ್ರತ್ಯೇಕ ಸಭೆ ಕೂಡ ನಡೆದಿದೆ. ಈಗಾಗಲೇ 12:00 ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆಯನ್ನ ಸಿಎಂ ಕುಮಾರಸ್ವಾಮಿ ಅವರು ಕರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿಎಂ ಕರೆದಿರುವಂತಹ ಸಭೆಗೆ ಹೋಗೋದಕ್ಕಿಂತ ಮುನ್ನ ಈಗ ಮಾಲೀಕರು ಸಭೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸಕ್ಕರೆ ಕಾರ್ಖಾನೆ ಮಾಲೀಕರು ಪ್ರತ್ಯೇಕ ಸಭೆಯನ್ನ ಮಾಡಿದ್ದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ಕೂಡ ಮಾಡಿದ್ದಾರೆ. ಅಲ್ಲಿ ಚರ್ಚಿಸಬೇಕಾದ ವಿಷಯಗಳ ಬಗ್ಗೆ ಕೂಡ ಸಮಾಲೋಚನೆಯನ್ನ ಮಾಡಿದ್ದಾರೆ. ಇನ್ನು ಸಿಎಂ ಜೊತೆ ಏನೆಲ್ಲ ಮಾತನಾಡಬೇಕು, ಇವತ್ತು ತಮ್ಮ ನಿರ್ಧಾರವನ್ನ ಏನ್ ತೆಗೆದುಕೊಳ್ಳಬೇಕು, ತಮ್ಮ ನಿರ್ಣಯ ಏನಾಗಿರಬೇಕು ಅನ್ನೋದ್ರ ಕುರಿತು ಕೂಡ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಈಗಾಗಲೇ ಪ್ರತ್ಯೇಕ ಸಭೆಯನ್ನ ಮಾಡಿ ನಿರ್ಧಾರವನ್ನ ಮಾಡ್ತಿದ್ದಾರೆ. ಬೆಂಗಳೂರಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆಯನ್ನ ಕೂಡ ಈಗಾಗಲೇ ಕರೆದಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು. ಅವರು ಈಗಾಗಲೇ ಖಡಕ್ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ, ಇವತ್ತು ಸಭೆಗೆ ಹಾಜರಾಗಲೇಬೇಕು ಅಂತ ಹೇಳಿ. ಹಾಗಾಗಿ ಯಾರ್ಯಾರು ರಾಜಕಾರಣಿಗಳು ಇದ್ದಾರೋ ಅವರ ನೇತೃತ್ವದಲ್ಲಿ ಇರುವಂತಹ ಕಂಪನಿಗಳ ಮಾಲೀಕರು ಇವತ್ತು ಸಿಎಂ ಕರೆದಿರುವಂತಹ ಸಭೆಗೆ ಹೋಗಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಇವತ್ತು ಏನೇನು ನಾವು ಸಿಎಂ ಕರೆದಿರುವಂತಹ ಸಭೆಯಲ್ಲಿ ಮಾತನಾಡಬೇಕು, ಯಾವ ನಿರ್ಣಯಗಳನ್ನ ತೆಗೆದುಕೊಳ್ಳಬೇಕು, ಯಾವ ರೀತಿಯಾಗಿ ತಮ್ಮ ಡಿಮ್ಯಾಂಡ್ಸ್ ಅನ್ನ ಇಡಬೇಕಾಗತ್ತೆ, ಒಂದು ವೇಳೆ ಬಾಕಿ ಮೊತ್ತವನ್ನು ಕೊಡೋದಾದ್ರೆ ಹೇಗೆ ಕೊಡಬೇಕು, ಅಥವಾ ಕೊಡೋದಿಕ್ಕೆ ಆಗದಿದ್ರೆ ಅದನ್ನ ಹೇಗೆ ತಿಳಿಸಬೇಕಾಗತ್ತೆ, ಇವೆಲ್ಲದರ ಕುರಿತಾಗಿ ಈಗ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಗಮನಿಸಬಹುದು ಮುರುಗೇಶ್ ನಿರಾಣಿ ಅವರು ಕೂಡ ಇದರಲ್ಲಿ ಇದ್ದಾರೆ. ಅನೇಕ ರಾಜಕಾರಣಿಗಳು ಕೂಡ ಈ ಒಂದು ಕಾರ್ಖಾನೆಯ ಮಾಲೀಕರು ಆಗಿರೋದ್ರಿಂದ ಇವತ್ತಿನ ಸಭೆ ಸಾಕಷ್ಟು ಇಂಪಾರ್ಟೆಂಟ್ ಆಗಿದೆ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ಮತ್ತೆ ಶ್ರೀನಿವಾಸ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಒಂದ್ ಕಡೆ ಇವತ್ತು 12:00 ಮೀಟಿಂಗ್ ಆಗತ್ತೆ, ಹಾಗಾಗಿ ಅದಕ್ಕಿಂತ ಮೊದಲೇ ಪ್ರತ್ಯೇಕ ಸಭೆಯನ್ನ ಕಾರ್ಖಾನೆಯ ಮಾಲೀಕರು ಮಾಡ್ತಾ ಇದ್ದಾರೆ, ಏನ್ ನಿರ್ಣಯಗಳು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ, ಏನೆಲ್ಲ ಚರ್ಚೆ ಮಾಡಿದ್ದಾರೆ ಈ ಒಂದು ಇವರೇ ಪ್ರತ್ಯೇಕ ಸಭೆಯಲ್ಲಿ? ಸವಿತಾ, ಪ್ರಮುಖವಾಗಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಏನೋ ಒಂದು ಖಾಸಗಿ ಹೋಟೆಲ್ನಲ್ಲಿ ಒಂದು ಪ್ರತ್ಯೇಕವಾಗಿರತಕ್ಕಂಥ ಸಭೆಯನ್ನ ಮಾಡಿದ್ರು. ಆದ್ರೆ ಮುಖ್ಯಮಂತ್ರಿ ಸಭೆಯಲ್ಲಿ ಪಾಲ್ಗೊಳ್ಳಕ್ಕಿಂತ ಮುಂಚಿತವಾಗಿನೇ ಕೆಲವೊಂದಿಷ್ಟು ಉದ್ಯಮಿಗಳು, ಕೆಲವೊಂದು ಸಕ್ಕರೆ ಕಾರ್ಖಾನೆ ಮಾಲೀಕರು ಅಂದ್ರೆ ಮಾಜಿ ಸಚಿವ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕ ಆಗಿರ್ತಕ್ಕಂಥ ಮುರುಗೇಶ್ ನಿರಾಣಿ ಸೇರಿದಂತೆ ಸಾಕಷ್ಟು ಒಂದು ಸಕ್ಕರೆ ಕಾರ್ಖಾನೆ ಮಾಲೀಕರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ರು. ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಸಭೆ ನಡೀತು. ಆದ್ರೆ ಪ್ರಮುಖವಾಗಿ ಮುಖ್ಯಮಂತ್ರಿಯ ಸಭೆಯಲ್ಲಿ ನಾವೇನೆಲ್ಲ ಚರ್ಚೆ ಮಾಡಬೇಕು ಮತ್ತು ನಾವೆಲ್ಲ ಏನೆಲ್ಲ ಡಿಮ್ಯಾಂಡ್ಗಳನ್ನ ಮುಖ್ಯ ಸರ್ಕಾರದ ಮುಂದೆ ಇಡಬೇಕು, ಅಷ್ಟೆಲ್ಲ ರೈತರಿಗೆ ನಾವು ನೀಡಬೇಕಾಗಿರ್ತಕ್ಕಂಥ ಒಟ್ಟು ಬಾಕಿ 480 ಕೋಟಿ ಇದೆ. ಇದು ಒಂದು ದೊಡ್ಡದಾಗಿರ್ತಕ್ಕಂಥ ಮೊತ್ತ ಆಗಿದೆ. ಏಕಾಏಕಿ ಈ ಮೊತ್ತವನ್ನ ನಾವು ಭರಿಸಲು ಸಾಧ್ಯವಾಗೋದಿಲ್ಲ, ಹಾಗಾಗಿ ನಮಗೆ ಒಂದಿಷ್ಟು ಕಾಲಾವಕಾಶವನ್ನ ಕೊಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಇಡಬೇಕು ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಈ ಸಕ್ಕರೆ ಕಾರ್ಖಾನೆ ಮಾಲೀಕರು ಬಂದಿದ್ದಾರೆ. ಅದೇ ಸಕ್ಕರೆ ಕಾರ್ಖಾನೆಗಳು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಇಂತಹ ಸಮಯದಲ್ಲಿ 480 ಕೋಟಿ ಏಕಾಏಕಿ ನಾವು ರೈತರಿಗೆ ಕೊಡಿ ಅಂದ್ರೆ ಕೊಡ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿನೇ ಕೂಡ ನಮ್ಗೊಂದಿಷ್ಟು ಸಮಯಾವಕಾಶವನ್ನ ಕೊಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಸರ್ಕಾರ ಮುಂದೆ ಮಾಡಲಿದ್ದಾರೆ. ಅಂತಿಮವಾಗಿ ನಮ್ಮ ಸಮಸ್ಯೆಗಳೇನು ಮತ್ತು ರೈತರ ಸಮಸ್ಯೆಗಳೇನು, ನಾವು ಎಷ್ಟು ಹಣವನ್ನ ಯಾವ ಯಾವ ಟೈಮಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಯಾ ಟೈಮಲ್ಲಿ ನಾವು ಕೊಡ್ತೇವೆ ಅಂತಕ್ಕಂಥ ಸಾಕಷ್ಟು ವಿವರಗಳನ್ನು ಕೂಡ ಮುಖ್ಯಮಂತ್ರಿಗಳ ಚರ್ಚೆ ಮಾಡಿದ್ದಾರೆ. ಅದಕ್ಕಿಂತ ಪೂರ್ವವಾಗಿ ನಡೆದಿರ್ತಕ್ಕಂಥ ಸಭೆಯಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ಒಂದು ಕೂಡ ಚರ್ಚೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದೀಗ ಸಿಎಂ ಸಭೆ ಅಂತ ಅವರು ಹೇಳ್ತಾ ಇದ್ದಾರೆ ನವಿತಾ. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್. ಡೀಟೇಲ್ಸ್ಗೆ